ಸೂರ್ಯವರು ಅಭಿಯವರಿಗೆ ಅಡ್ಜಸ್ಟ್ ಆಗಿದ್ರಲ್ಲ ಅಭಿಯವರು ಸೂರ್ಯವರಿಗೆ ಅಡ್ಜಸ್ಟ್ ಆಗಿದ್ರ ಸಿನಿಮಾದಲ್ಲಿ ಇಬ್ರು ಹಂಗೆ ಇದೀವಿ ನಾವು ಅಂದ್ರೆ ತುಂಬಾ ಒಳ್ಳೆ ಸ್ನೇಹಿತರು ಅದೇನೋ ಈಗ ಕೆಲವು ಏನಾಗುತ್ತೆ ಗೊತ್ತಾ ಯಾರನ್ನೇ ಫಸ್ಟ್ ಟೈಮ್ ಭೇಟಿ ಆದಾಗ ಆ ಫಸ್ಟ್ ಇಂಪ್ಯಾಕ್ಟ್ ಏನಾಗುತ್ತೆ ಗೊತ್ತಾ ಅದೇ ನಡೆಯೋದು ಇವಾಗ ನನಗೆ ಯೋಗರಾಜ್ ಸರ್ ನ ನಾನು ಫಸ್ಟ್ ಟೈಮ್ ಭೇಟಿ ಆದಾಗ ಸರ್ ಅಂತ ಕರೆದೆ ನಾನು ಇವತ್ತರಗೂ ಅವರನ್ನ ಹಾಗೆ ಕರೆದು ದೊಡ್ಡಣ್ಣ ನಮ್ಮ ಅಣ್ಣ ಅನ್ನೋತ್ರ ಫೀಲ್ ಅಲ್ಲಿ ಏನು ನಾವು ನೋಡ್ಕೊತೀವಿ ಇವಾಗ ನನಗೆ ಅಭಿ ಸಿಗದಕ್ಕೆ ಸಡನ್ ಆಗಿ ಅನ್ಸಿದ್ದು ಈ ತುಂಟು ಹುಡುಗರು ಸಿಗ್ತಾರೆ ಗೊತ್ತಾ ಆ ಫೀಲ್ ಫಸ್ಟ್ ಅಂದ್ರೆ ಓಕೆ ಇನ್ ಸ್ವಲ್ಪ ಬಿಟ್ರೆ ಸಿಕ್ಕಾಪಟ್ಟೆ ತರಲೆ ಅನ್ನೋದು ಗೊತ್ತಾಗುತ್ತೆ ಫಸ್ಟ್ ಅಷ್ಟೇ ವಿನಯ ಅಂದ್ರೆ ಆ ವಿರುದ್ಧ ವಿರುದ್ಧ ಇದೆಯಲ್ಲ ಸ್ವಲ್ಪ ಗ್ಯಾಪ್ ಬಿಟ್ರೆ ತರಲೆ ಆಯ್ತಾ ಸರಿ ಅದನ್ನ ಉಳಿಸ್ಕೊ ತಿರುಗ ಕಟ್ ಹಾಕ್ಬಿಟ್ಟು ಸ್ಟಾರ್ ಗೀರ್ ಹಾಕಿ ಅಂದ್ರೆ ಇವಾಗ ನಮಗೂ ಯಾರಾದರೂ ಚಿಕ್ಕ ವಯಸ್ಸಿಂದ ಅದು ಅಭ್ಯಾಸ ಅಲ್ವಾ ನಿಮಗೆ ಗುಡ್ ಅಂದ್ರೆ ನಮಗೆ ಇಡೀ ದಿನ ಖುಷಿ ಏನಾದ್ರು ಗುಡ್ ಹಾಕಿದಾರ ನೋಡೋ ಅಂತ ಆ ಗುಡ್ಡೆ ನಮಗೆ ಕೊನೆವರೆಗೂ ಬೇಕಾಗಿರೋದು ಅಲ್ವಾ ನಾವು ಹಂಗೆ ನೋಡ್ಕೋತೀವಿ ಅದು ಹೆಂಗ್ ಒಂದೊಂದು ಟೈಮ್ ಸ್ನೇಹಿತನ ತರನು ಇರ್ತೀವಿ ಒಂದೊಂದು ಟೈಮ್ ಗುರು ತರ ಇರ್ತೀವಿ ಒಂದೊಂದು ಟೈಮ್ ಹಿಂಗೆ ಏ ಬಾಯಲ್ಲಿ ಸ್ಟಾರ್ ಆಗ್ತೀನಿ ನೀವು ಚೆನ್ನಾಗಿ ಮಾಡ್ತೀನಿ ನೀನು ಅಂತಾನು ಇರುತ್ತೆ ಒಂದೊಂದು ಟೈಮ್ ಅವ್ರು ನಮ್ಮನ್ನೆಲ್ಲ ಇಟ್ಕೊಂಡು ಅಂದ್ರೆ ಇಟ್ಕೊಂಡು ತಬ್ಲಾಡಿ ಇವತ್ತು ಸೂಪರ್ ಆಗಿತ್ತು ಕೆಲಸ ಅನ್ನೋ ತರದ್ದು ಆಗುತ್ತೆ ಅಂದ್ರೆ ಕಲಿಕೆ ಅವನಿಂದ ನಾನು ಕಲಿಯೋದು ನನ್ನಿಂದ ಅವನು ಕಲಿಯೋದು ಶೇಖರ್ ಇಂದ ನಾನು ಕಲಿಯೋದು ಅದು ಆ ಜಾಗನೇ ಕಲಿಕೆ ನಾನೊಂದು ಏನೋ ಹೇಳಿದೀನಿ ಸರಿ ಎಲ್ಲರೂ ಅದಕ್ಕೆ ದುಡಿತಾ ಇದ್ದಾರೆ ಅದು ನನ್ನ ಮೀರಿ ದೊಡ್ಡದಾಗ ಕೈ ಬರುತ್ತೆ ಇದು ಎಲ್ಲಿತ್ತಿದು ಇದು ಯಾರ ಯೋಚನೆ ಇದು ನಾನು ಮಾಡಿದ್ನ ಅವಾಗ ನಾನು ನನ್ನ ಹೆಸರು ಇವೆಲ್ಲ ಸಾಧ್ಯನೇ ಇಲ್ಲ ನಮ್ಮ ಅಂಬರೀಶ್ ಅವರು ಇದ್ರೆ ಕಂಪ್ಲೀಟ್ ಇದನ್ನ ಮೂವಿ ನಿಮ್ಗೆ ಅಷ್ಟೊಂದು ಡಿಸ್ಕಸ್ ಕೂಡ ಮಾಡ್ತಿರೋ ಅಂತ ಅನ್ಕೋತೀವಿ ಅಲ್ಲ ಅದಕ್ಕೆ ಹೇಳಿದೆ ಇದ್ದಿದ್ರೆ ಅಂದ್ರೆ ಅದೊಂದು ಒಂದಷ್ಟು ಮಿಸ್ ಮಾಡ್ಕೋತಾ ಇದೀವಿ ಅಂದ್ರೆ ಆ ಟೋನು ಆ ಚರ್ಚೆ ಅವ್ರದ್ದೊಂದು ಕಟ್ರೂಟ್ದೊಂದು ಸ್ಟೇಟ್ಮೆಂಟ್ ಬರುತ್ತೆ ಯಾವಾಗ ನಾನು ನನ್ನ ಲೈಫಲ್ಲಿ ನಾನು ಆ ಥರದ ಒಂದು ಒಂದು ಘಟನೆ ಹೇಳ್ತೀನಿ ಸರ್ ನಿಮಗೆ ನನ್ನ ಆ ಥರದ್ದೊಂದು ಅಂದರೆ ಏನಂತಾರೆ ಲಾರ್ಜರ್ ದೆನ್ ಲೈಫ್ ಅಂದರೆ ಒಬ್ಬ ರಾಜನ್ ನೋಡ್ದಂಗೆ ನಾನು ನೋಡಿದ್ದು ಒಂದು ಘಟನೆ ಇದೆ ಅಂದರೆ ಒಬ್ಬ ಮನುಷ್ಯ ಕೂತಿದ್ದಾನೆ ಒಂದು ಮಿನಿಮಮ್ 150 ಜನ ನಿಂತಿದ್ದಾರೆ ಅಲ್ಲಿ ಮೂರು ಗಾಡಿ ನಿಂತಿದೆ ಆ ಮೂರು ಗಾಡಿಯಲ್ಲಿ ಯಾವ್ದ್ರಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಸರ್ ಅವ್ರು ಇಳಿದು ಹೋಗುವಾಗ ಅವ್ರು ಏನು ಸೆಲೆಕ್ಟ್ ಮಾಡ್ತಾರೆ ಆ ಗಾಡಿ ಮೂವ್ ಆಗುತ್ತೆ ಅದು ಅದ್ರದ್ದು ಕೂಡ ಅವರೇ ಅಂದರೆ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ ನಾನು ಅದನ್ನು ನೋಡಿದಾಗ ಗಾಬರಿ ಆಗೋಯ್ತು ಅಂದರೆ ಇದು ಹೇಗೆ ನಡೆಯುತ್ತಿದ್ದು ಮತ್ತು ಅವರು ರೇಸ್ಕೋಸ್ಗೆ ಹೋಗ್ತೀನಿ ಅಂದಾಗ ಆ ಕೆಲವು ಬಟ್ಟೆಗಳನ್ನ ಸೆಲೆಕ್ಟ್ ಮಾಡ್ತಿದ್ದಿದ್ದ ರೀತಿ ನಾನು ಅದರಲ್ಲೆಲ್ಲ ತುಂಬ ಅಂದರೆ ನನ್ನ ಅದೃಷ್ಟ ಏನು ಅಂದರೆ ಅವ್ರಿಗೆ ಯಾವಾಗೂ ಶೋಲ್ಡ್ರು ನನಗೆ ಫೀಲ್ ಆಗುತ್ತದು ಯಾವಾಗೂ ಹಿಂಗೊಂದು ಕೈ ಹಾಕ್ಕೊಂಡು ಅವ್ರ ಪಾಡಿಗೆ ಅವರು ಯಾವುದೋ ಕೆಲವು ಕಾಲು ಅಥವಾ ಸ್ಮೋಕ್ ಮಾಡೋದು ಆ ಥರ ಅವಾಗೆಲ್ಲ ನಮಗೆ ಅಂದರೆ ಆ ಜೀವ ಜೊತೆಗಿದೆ ಅಂದರೆ ಮೈ ಜುಮ್ ಅನ್ನೋದು ಅಂದರೆ ಅದು ನನ್ನ ಲಕ್ಕು ಮತ್ತು ನಾನು ಆ ಥರದ ಒಬ್ಬ ಗಂಡಸನ್ನ ನಾನು ನೋಡಿದ್ದೀನಿ ಅಂದರೆ ವಾವ್ ಅನ್ನೋ ಥರ ಸುಮಲತಾ ಮೇಡಮ್ ಅವರಿಗೆ ತುಂಬ ಸೈಲೆಂಟು ಮೇಡಮ್ ತುಂಬ ಸೈಲೆಂಟ್ ಮತ್ತು ತುಂಬ ನೀಟು ತುಂಬ ಸಂಸ್ಕಾರ ಮನೆಗೆ ಬಂದವ್ರನ್ನ ನೋಡ್ಕೊಳ್ಳೋ ರೀತಿ ಎಲ್ಲ ಮತ್ತು ಅಷ್ಟೇ ವಿನಯ ಎಲ್ಲೂ ಒಂದೇ ಒಂದು ಶೌಟ್ ಬರಲ್ಲ ಎಲ್ಲೂ ಕಿರ್ಚಿದ್ದೆ ನಾನು ನೋಡಿಲ್ಲ ಅಂದರೆ ತುಂಬ ಕೆದಕಲ್ಲ ಏನು ಕತೆ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಅವ್ರದ್ದೊಂದು ಆ ನಂಬಿಕೆ ನನಗಿಷ್ಟ ಆಗುತ್ತೆ ನಿಮ್ಮ ಕೈ ಕೊಟ್ಟಿದ್ದೀವಿ ಅನ್ನೋದು ಅಷ್ಟೇ ಮುಗ್ದಾಯ್ತು ಅದು ದೊಡ್ಡ ಜವಾಬ್ದಾರಿ ಯಾವ್ದು ಗೊತ್ತಾ ಏನನ್ನ ಕೇಳ್ಕೊಟ್ರೆ ಓಕೆ ಯಾರಾದ್ರೂ ಹಂಗೆ ಕೊಟ್ಬಿಟ್ಟಾಗ ಇದು ನಿಮ್ಮ ಕೈ ಕೊಟ್ಟಿದ್ದೀವಿ ನೋಡ್ಕೊಳ್ಳಿ ಬಿಫೋರ್ ಮ್ಯಾರೇಜ್ ಶೂಟಿಂಗ್ ಮುಗಿದೋಗಿತ್ತಾ ಇಲ್ಲ 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 ಮ್ಯಾರೇಜ್ ಆಮೇಲೆ ಆಗಿದ್ದು ಫಸ್ಟ್ ಇಲ್ಲ 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 ಇದು ಇದ್ರ ಕಾಸ್ಟ್ಯೂಮ್ ಎಲ್ಲ ನಮಗೆ ಇವರು ಚೇತನ್ ಅಂತ ಅಂದರೆ ನಮಗೆ ಚೇತನ್ ಅಂತ ಒಬ್ರು ಇದ್ದಾರೆ ಅವರು ಸಾಂಗ್ ಮಾಡುವಾಗ ಒಂದಷ್ಟು ಮಾಡಿದ್ರು ಆ್ಯಂಡ್ ಈ ಸಿನಿಮಾದ ಕಾಸ್ಟ್ಯೂಮು ಒಂದಷ್ಟು ನಾನು ಅಂಬ್ರಿ ಮತ್ತು ನಮ್ಮ ಶೇಖರ್ ಕ್ಯಾಮ್ರಾಮನ್ ಈ ಥರ ಅಂದರೆ ಚರ್ಚೆಗಳು ಮಾಡಿಕೊಂಡು ಆ ಥರದೇ ಹಂಗೆ ಮುಗಿಸ್ಕೊಂಡು ಡಿಸೈನ್ ಅಂತ ಆಗಿದ್ದು ಫಸ್ಟ್ ಸಾಂಗಿಗೆ ಮಾಡಿದ್ರು ನೂರಾರು ಸಿನಿಮಾ ಮಾಡಿದಂಥ ಪ್ರೊಡ್ಯೂಸರ್ ಅಲ್ಲ ಆದರೆ ಸಾವಿರ ನೂರಾರು ಸಿನಿಮಾಗಳ ಟೈಮಲ್ಲಿ ಫೀಲ್ಡಲ್ಲಿ ಇದ್ದವರು ಮ್ಯಾನೇಜ್ ಮಾಡ್ಕೊಂಡು ಬಂದವರು ಈಗ ಸುದ್ದಿ ಅವರು ಈ ಸಿನಿಮಾ ಸಂಬಂಧಪಟ್ಟಂಗೆ ಹೆಂಗೆ ಎಂಗೇಜ್ ಆಯಿತು ಏನು ಲೆಕ್ಕ ಸುದ್ದಿಗಿದೆ ಎರಡನೇ ಸಿನಿಮಾ ಅವರು ಮೊದಲು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದವರು ಸುದ್ದಿ ನನ್ನ ಆಲ್ಮೋಸ್ಟ್ ಒಂದು ಐದಾರು ಸಿನಿಮಾಗಳಿಗೆ ಅವ್ರು ಕೆಲಸ ಮಾಡಿದ್ದಾರೆ ಹಿಂದೆಯಿಂದ ಅಂದರೆ ದೊಡ್ಡ ಟೀಮೇ ಇದೆ ಅವ್ರದ್ದೆಲ್ಲ ಐದಾರು ಜನ ಇದ್ದಾರೆ ಅವರೂ ಸುದ್ದಿ ನಮಗೆ ದೊಡ್ಡ ಮನೆಯಿಂದ ಅಥವಾ ಕೆಂಡ ಸಂಬಿಗೆ ಅದಾದ ನಂತರ ತುಂಬ ಸಿನಿಮಾಗಳು ಪಾಪ್ಕಾರ್ನ್ ಮಾಡಬೇಕಾದ್ರೆ ಯಾವಾಗ ಶ್ರೀಕಾಂತು ಈ ಪ್ರಾಜೆಕ್ಟ್ನ ಬೇಡ ಅಂದಾಗ ನಾವು ಟೇಕಾಫ್ ಮಾಡಿದ್ದು ಇದರಲ್ಲಂತೂ ಅಂದರೆ ದೊಡ್ಡ ಪ್ರಮಾಣದ ನಿರ್ಮಾಪಕನಾಗೋ ಎಲ್ಲ ಲಕ್ಷಣಗಳು ಬರುತ್ತೆ ಯಾಕೆಂದರೆ ಅಷ್ಟು ದೊಡ್ಡ ಇನ್ವೆಸ್ಟ್ಮೆಂಟು ಆಗಿದೆ ಆ್ಯಂಡ್ ಒಳ್ಳೆ ಮನಸ್ಸಿದೆ ಸಿನಿಮಾ ಜೀವ ಸಿನಿಮಾ ಜೀವ ಅಂತೀವಲ್ಲ ಆ ಥರ ಸಾಮಾನ್ಯವಾಗಿ ಇವತ್ತಿನ ಕಮರ್ಷಿಯಲ್ ಸಿನಿಮಾಗಳು ಅಂದ ತಕ್ಷಣ ರಿಚ್ ಆಗಿರಬೇಕು ಬಜೆಟ್ ದೊಡ್ಡದಾಗಿರಬೇಕು ಅನ್ನೋ ಮನೋಭಾವ ಎಲ್ರಿಗೂ ಇದ್ದೇ ಇರುತ್ತೆ
ಆದರೆ ಸೂರ್ಯ ಅವರಿಗೆ ಅದರಿಂದ ತುಂಬ ದೂರ ಉಳಿತಾರೆ. ಅಂದರೆ ನೋಡ್ತಾ ನೋಡ್ತಿದ್ದಂತೆ ಎಲ್ಲ ಸಿನಿಮಾಗಳೆಲ್ಲ ನಮ್ಮ ಪಕ್ಕದ ಏರಿಯಾದಲ್ಲಿರ್ತಕ್ಕಂಥ ಮೋರಿಗಳಲ್ಲಿ ಕ್ಯಾಮ್ರಾ ಇಟ್ಬಿಡ್ತಾರೆ. ಸೊ ಇಲ್ಲಿ ಆ ಥರದ ಪ್ರಯೋಗಗಳು ಆಗಿದೆಯಾ? ಎಲ್ಲರದು ಅವ್ರವ್ರ ಸ್ಟೈಲು ಸರ್, ಒಬ್ಬೊಬ್ರು ಒಂದೊಂದು ರೀತಿ ಊಟ ಮಾಡ್ತಾರಲ್ಲ ಆ ರೀತಿನೇ. ಮತ್ತೆ ಎರಡು ವಿಷಯಗಳು ನಾನು ನಿಮ್ಗೆ ಹೇಳಬೇಕು ಅನ್ಸುತ್ತೆ ಇಲ್ಲಿ. ರಿಚ್ಚು ಮತ್ತೆ ಯಾವುದನ್ನ ನೀವು ಅಂದ್ರೆ ಮೂರಿಲಿ ಕ್ಯಾಮ್ರಾ ಇಡೋದು ಅಂತ ಹೇಳ್ತಿದ್ರು, ಎರಡಕ್ಕೂ ಒಂದೇ ಖರ್ಚಾಗುತ್ತೆ ನಂಗೆ. ಅಂದ್ರೆ ಆಕ್ಚುಲಿ ಏಜಿಂಗ್ ಜಾಸ್ತಿ ಖರ್ಚಾಗುತ್ತೆ. ನಾನು ಯಾವ್ದಾದ್ರು ಈ ಕಾಲಘಟ್ಟ ಬಿಟ್ಟು ಸ್ವಲ್ಪ ಹಿಂದಕ್ಕೆ ಹೋದ್ರೆ ನಿಮಗೆ ದುಡ್ಡು ಜಾಸ್ತಿ ಹೋಗುತ್ತೆ. ಇವಾಗ ಏನಾದ್ರು ನಾನು 80s ಏನಾದ್ರು ಮಾಡಕ್ ಹೋದ್ರೆ ಯಾವ ಪ್ರಾಪರ್ಟಿನೂ ನಾನು ಶರ್ಟ್ ಇಂದ ಹಿಡಿದು ಯಾವ್ದು ಬಳಸಕ್ಕಾಗಲ್ಲ, ಎಲ್ಲವೂ ಡೀಟೇಲ್ಗೆ ಹೋಗುತ್ತೆ. ಆಕ್ಚುಲಿ ಸಮಕಾಲೀನ ಮಾಡೋದು ಈಸಿ, ಅಂದ್ರೆ ಕಾಂಟೆಂಪ್ರರಿ ಟಚ್ ಮಾಡೋದು ಈಸಿ. ಬಜೆಟ್ ಅಂತ ಬರ್ತಿರೋದು ನೀವು ಬಳಸುವಂತ ವ್ಯಾಸ್ಟ್, ಅಂದ್ರೆ ಎಷ್ಟು ದೂರ ಹೋಗ್ತೀರಾ. ಇವಾಗ ಇಲ್ಲಿಂದ ನಾನು ಕಾಶ್ಮೀರಿಗೆ ಹೋಗಿ ಏನಾದರೂ ಸೆಟಪ್ ಮಾಡ್ತೀನಿ, ನಾನು ದೊಡ್ಡ ಆಕ್ಷನ್ ಮಾಡ್ತೀನಿ ಅಂದರೆ ನೀ ಯಾರು ಬೇಕಾದ್ರೂ ಬಜೆಟ್ ಹಾಕ್ಬೋದು, ನಾನೇ ಹಾಕ್ಬೇಕಾಗಿಲ್ಲ. ಯಾರು ಬೇಕಾದ್ರೂ ಜನರಲ್ಲಿ ಹೇಳ್ತಾರೆ ಇಷ್ಟು ಖರ್ಚಾಗುತ್ತೆ ಅಂತ. ಆ ಥರ ಒಂದಿಷ್ಟು ಸಿನಿಮಾಗಳಲ್ಲಿ ನಿಮ್ಮ ಸಿನಿಮಾಗಳಲ್ಲಿ ಒಂದಿಷ್ಟು ಕ್ಯಾರೆಕ್ಟರ್ಗಳು ನೇಮ್ ಭಾಳ ಪಾಪ್ಯುಲರ್ ಆಗ್ಬಿಡುತ್ತೆ, ಒಂದು ಡಾಲಿ ಆಗಿರ್ಬೋದು, ಕಾಕ್ರೋಚ್ ಆಗಿರ್ಬೋದು, ಇತ್ಯಾದಿ ಇತ್ಯಾದಿ. ಇಲ್ಲಿ ಆ ಥರದ ಒಂದು ಪಾತ್ರಗಳ ಹೆಸರು ಅದೇ ಫೇಮಸ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಪ್ರಯತ್ನ ದುನಿಯಾದಿಂದ ಇವತ್ತಿಗೂ ನಾನು ಏನು ಮಾಡ್ತಿದ್ದೀನೋ ಹಂಗೆ ಹೆಸರಿಡ್ತೀನಿ. ಆ ಫೇಮಸ್ ಆಗೋದೆಲ್ಲ ಅವ್ರು ದೊಡ್ಡವ್ರದ್ದು ಬ್ಯಾಡ್ ಮ್ಯಾನರ್ಸ್ ಅಂದರೆ ಅವರು ಯಾರು ಜನ ನೋಡಿ ಆ ಹೆಸರನ್ನ ಮತ್ತೆ ಕರೀತಾರೆ ಅದು ಅವರು ಲಕ್ಕು. ಇವಾಗ ನಮ್ಮಲ್ಲಿ ಮಗ ಈ ಫಿನಿಕ್ಸು ಏನದು ಶಾವ್ಗೆ ಅಂತ ಏನೇನೋ ಒಂದಷ್ಟು ಹೆಸರುಗಳಲ್ಲಿ ತಿರ್ಗಾ ಬರ್ತಾ ಇದಾರೆ, ಎಲ್ಲ ಹೊಸ ಹುಡುಗರೆ. ಓಕೆ, ಅದು ಯಾರಿಗೆ ಓಟ್ ಬೀಳುತ್ತೆ ನಂಗೆ ಗೊತ್ತಿಲ್ಲ. ಓಕೆ, ಫಿನಿಕ್ಸು ಮಗ ಫಿನಿಕ್ಸ್ ಇದಾರೆ, ಮಗ ಇದಾರೆ, ಆಮೇಲೆ ಶಾವ್ಗೆ ಇದ್ದಾನೆ, ಸಿಲ್ಕ್ ಇದಾರೆ. ಅದ್ಭುತ ಅಲ್ಲ ಸರ್ ಮಹಾರಾಜ್ ಅಲ್ಲ, ಬಹುಶಃ ಸೂರ್ಯ ಅವ್ರಿಗೆ ಮಾತ್ರ ಈ ತರದ ಕ್ಯಾರೆಕ್ಟರ್ಗಳ ಹೆಸರು ಫಿಕ್ಸ್ ಮಾಡಕ್ ಸಾಧ್ಯ ಅನ್ಸುತ್ತೆ. ಶೋಲೆ ಬಾಬು, ಗುನ್ನಿಸ್, ಇಲ್ಲ ಎಲ್ಲ ಅಂದ್ರೆ ಗಂಗಾಧರ್ ಅಂತ, ACP ಗಂಗಾಧರ್ ಮಹಾರಾಜ್ ಒಂದು ಕ್ಯಾರೆಕ್ಟರ್ ಇದೆ, ಅದು ಇದೆ, ಇದಾರೆ ತುಂಬಾ ಜನ ಇದ್ದಾರೆ. ಅವೆಲ್ಲವೂ ಹಂಗೆ ಪರಿಚಯ ಆಗ್ತವೆ, ಅಂದ್ರೆ ಜನ ಏನು ಓಟ್ ಆಗ್ತಾರೋ ಅದ್ರ ಮೇಲೆ. ಎಸ್, ಈಗ ಬೆಳಗ್ಗೆಯಿಂದ ಸರ್ನ ತುಂಬಾ ಅಮೂಲ್ಯವಾದ ಸಮಯನ ಲಾಕ್ ಮಾಡಿ ನಮ್ಮ ಸ್ಟುಡಿಯೋಲಿ ಕೂರಿಸ್ಕೊಂಡಿದ್ದೀವಿ ಸರ್. ಫೈನ್ಲಿ ನಮಗೆ ಒಂದೊಳ್ಳೆ ವಿಷಯಗಳನ್ನ ತಿಳಿಸಿದ್ರಿ, ಜನಗಳಿಗೂ ತಿಳಿಸಿದ್ರಿ ಬ್ಯಾಡ್ ಮ್ಯಾನರ್ಸ್ ಬಗ್ಗೆ. ನೀವು ಇವಾಗ ಹೇಳಿದ್ರೆ ಸರ್ ಅದೇನೆ ಅಂದ್ರೆ ಒಳ್ಳೇದು ಕೆಟ್ಟದ್ದು ಇಲ್ಲಿ ನಾವು ಮಾಡ್ಕೊಂಡಿರೋದು. ಇವಾಗ ಏನು ಸಮಯ ಕಳೆದಿದ್ದು ನನಗೆ, ಇವಾಗ ಶ್ಯಾಮು ಮತ್ತೆ ನೀವುಗಳೆಲ್ಲ ಏನಿದ್ದೀರಾ, ಬೆಳಗಿಂದ ನಾನು ಆನಂದವಾಗಿ ಇದ್ದೀನಿ, ಬೆಳಗಿಂದ ತುಂಬಾ ಸಂತೋಷವಾಗಿ ಇದ್ದೀನಿ. ಓಕೆ, ಅಂದ್ರೆ ಬಿಸಿ ಅಥವಾ ಇನ್ನೊಂದು ಏನೇ ವಿಷಯಗಳು ಸೈಡ್ಗಿಟ್ರು, ಅಂದ್ರೆ ಒಳ್ಳೆ ಜೀವಗಳು ಮಾತಾಡಿಸುವಾಗ ಅದು ನಿರಂತರವಾಗಿ ಮಾತುಕತೆ ನಡೀತಾ ಇರುತ್ತೆ ಸರ್. ಅಂದ್ರೆ ಇವಾಗ ನೀವು ತುಂಬಾ ಖುಷಿ ಆಯ್ತು ನನಗೆ ಇಲ್ಲಿ ಬಂದು ಮಾತಾಡ್ತಿರೋದು, ನನಗೆ ಯಾವುದೇ ರೀತಿ ಬರ್ಡನ್ ಅಲ್ಲ, ಏನೂ ಅಲ್ಲ. ಅಂಡ್ ಪರಿಚಯ ಇದೆಯಲ್ಲ, ಅಂದ್ರೆ ಇವಾಗ ನನ್ನ ಖುಷಿ ಆಗೋದು ನನ್ನ ಸಿನಿಮಾದ 24ನೇ ತಾರೀಕು ನೀವು ಬನ್ನಿ ಅನ್ನೋದಕ್ಕೋಸ್ಕರ, ಅಂಡ್ ನನ್ನ ಪರಿಚಯನೂ ಆಗಲಿ ಅನ್ನೋದೇ ಉದ್ದೇಶ ಇರುತ್ತೆ ಅಲ್ವಾ. ಅದು ನನಗೆ ತುಂಬ ಖುಷಿ, ತುಂಬ ಖುಷಿ. ಎಸ್, ಜನಕ್ಕೆ ಏನು ಹೇಳ್ತೀರಿ? ಜನಕ್ಕೆ ತಿರ್ಗಾ ಅದನ್ನೇ ವಾಪಸ್ ಹೇಳೋದು, ನೀವು ಅಲ್ಲಿಂದ ಅಂದರೆ ದುನಿಯಾ ನೋಡಿ ಹೂ ಅಂದವರು, ಈಗ ಓಕೆ ಅದೊಂದು ಕಾಲಘಟ್ಟ ಅಂತ ಆದರೆ, ಜಾಕಿ ನೋಡಿ ಹೂ ಅಂದವರು ಸರಿ ಅದೂ ಒಂದು ಕಾಲಘಟ್ಟ ಆದರೆ, ಟಗರು ನೋಡಿ ಹೂ ಅಂದವರು ಸರಿ ಅದೂ ಮರ್ತೋದ್ರು ಅನ್ನೋದಾದರೆ, ಅಪ್ಪ ನಾನು ಪಾಪ್ಕಾರ್ನ್ ಮಾಡಿದ್ದೆ ಅದೇನು ಸುಮಾರಾಯಿತು, ಲಾಕ್ಡೌನಲ್ಲಿ ಏನೋ ಆಗೋಯ್ತು. ಓಕೆ, ನನ್ನ ಪರಿಚಯ ನಾನು ಮಾಡ್ಕೋತಾ ಇದ್ದೀನಿ, ತಿರ್ಗಾ ನಿಮಗೆ ನಾನು ಮೋಸ ಮಾಡಲ್ಲ, ಯಾವತ್ತೂ ಮಾಡೋಕ್ಕೆ ಪ್ರಯತ್ನ ಪಟ್ಟಿಲ್ಲ. ಒಂದೊಂದು ಟೈಮ್ ಏನೋ ಆಗಿದೆ, ನೀವು ಸಿನಿಮಾನ ಪ್ರೀತಿಸೋರು ಯಾರಿದ್ರೋ ಜಗತ್ತಲ್ಲಿ ಎಲ್ಲರೂ ಈ ಸಿನಿಮಾ ನೋಡ್ಬೋದು, ಇದಕ್ಕೆ ಭಾಷೆ ಲಿಮಿಟ್ ಇಲ್ಲ, ಎಕ್ಸ್ಪ್ರೆಷನ್ ಬಂದು ಸಿನಿಮಾ ಬೇರೆಯೇ ಅಲ್ವಾ. ಆ ಕಾರಣಕ್ಕೆ ಎಲ್ಲಿ ಜಗತ್ತಲ್ಲಿ ಸಿನಿಮಾ ಪ್ರೀತಿಸೋರು ಇದ್ದಾರೋ ಅವ್ರಿಗೆಲ್ಲರೂ ತಲುಪಲಿ ಅಂತ ಆಸೆ ಪಡ್ತೇನೆ. ಎಲ್ಲರೂ ನೋಡಿ ನೋಡ್ಬಿಟ್ಟು ಇನ್ಯಾರಿಗೂ ಹೇಳಿ, ನೋಡಿ ಈ ಸಿನಿಮಾ ನೋಡಿದೆ ಕಣ ನನಗೆ ಇತ್ತು ಅಂತ ಹೇಳಿ ಹೇಳಿ, ಚರ್ಚೆಗಳಾಗಲಿ, ಹಂಗೆ ನನಗೂ ತಲುಪಲಿ, ನಮಗೂ ಇನ್ನೊಂದು ಸಿನಿಮಾ ಮಾಡೋಂಗಾಗಲಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.